ಎಚ್ ಐ ವಿ ಪೀಡಿತ ಮಹಿಳೆಯೊಬ್ಬರು ಅಂತ ಹೇಳಿದ್ವಿ. ಎಚ್ ಐ ವಿ ಪೀಡಿತ ಅಂತ ನಾವು ಹೇಳಿದ ತಕ್ಷಣ ನೀವು ಒಪ್ಕೊಂಡು ಬಿಡ್ಬೇಕಾ? ಎಚ್ ಐ ವಿ ಪೀಡಿತ ಅನ್ನೋದಕ್ಕೆ ಏನು ಸಾಕ್ಷ್ಯ? ಯಾರ ಮಹಿಳೆ ಅವರನ್ನು ಕೂಡ ಹೆಕ್ ತಂದಿದ್ದೀವಿ. ಅವರು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದರ ಮಾಹಿತಿಯನ್ನು ಕೂಡ ನಾವು ಪಡೆದ್ವಿ. ಕಾರ್ಪೊರೇಟರ್ ಪತಿಯ ಹನಿ ಟ್ರ್ಯಾಪ್ ಮಾಡಿದ ಮಹಿಳೆಯ ಮಾಹಿತಿ ಕೂಡ ಲಭ್ಯ ಆಗತ್ತೆ. ಈ ಮಹಿಳೆ 2007 ಎಚ್ ಐ ವಿ ಪೀಡಿತೆಯಾಗ್ತಾಳೆ, ಅವರನ್ನು ಹನಿ ಟ್ರ್ಯಾಪ್ಗೆ ಬಳಕೆ ಮಾಡ್ಕೋತಾರೆ. ಪತಿಗೆ ಏಡ್ಸ್ ರೋಗ ಇದ್ದಿದ್ರಿಂದ ಆ ಮಹಿಳೆಗೂ ಕೂಡ ಎಚ್ ಐ ವಿ ಸೋಂಕಂಟಿರುತ್ತೆ. 2004 ಏಡ್ಸ್ ರೋಗಕ್ಕೆ ಆ ಮಹಿಳೆ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನ್ನೋದನ್ನ ನಮ್ಮ ಪವರ್ ತಂಡ ದೃಢಪಡಿಸಿಕೊಳ್ಳುತ್ತೆ. ಏಡ್ಸ್ ನಿಂದ ಪತಿ ಸಾವನ್ನಪ್ಪಿದ ನಂತರ ಜೀವನ ನಿರ್ವಹಣೆ ಅನ್ನೋದು ಅವರಿಗೆ ಕಷ್ಟ ಆಗಿತ್ತು. ಹಾಗಾಗಿ ಅವರು ಮುನಿರತ್ನ ಅವರ ಹತ್ರ ಹೋಗಿದ್ರು. ಆ ಮಹಿಳೆಯ ಪರಿಸ್ಥಿತಿಯನ್ನ ಶಾಸಕರು ದುರುಪಯೋಗ ಪಡಿಸಿಕೊಂಡ್ರು. ಪ್ರತಿ ತಿಂಗಳಾಕೆಗೆ 10,000 ರೂಪಾಯಿಯನ್ನ ನೀಡಿ ಹನಿ ಟ್ರ್ಯಾಪ್ಗೆ ಆಕೆಯನ್ನ ಬಳಕೆ ಮಾಡಿಕೊಂಡ್ರು. ಇವೆಲ್ಲ ಮಾಹಿತಿಯನ್ನ ಸ್ವತಃ ಆ ಮಹಿಳೆ, ಯಾವ ಕಾರ್ಪೊರೇಟರ್ ಪತಿಯ ಹನಿ ಟ್ರ್ಯಾಪ್ಗೆ ಓರ್ವ ಮಹಿಳೆಯ ಬಳಕೆಯಾಗಿತ್ತಲ್ಲ ಅದೇ ಮಹಿಳೆ ಅವರನ್ನ ಹುಡುಕಿ ಈಗ ಅವರ ಬಾಯಿಂದಲೇ ಸತ್ಯವನ್ನ ನಿಮ್ಮ ಮುಂದೆ ಹೇಳಿಸ್ತೀವಿ, ಕೇಳಿಸ್ಕೊಳ್ಳಿ. ನಾನು ನನಗೆ ಒಂದು ಎಚ್ ಐ ವಿ ಅನ್ನೋ ಒಂದು ಸೋಂಕು ಬಂದು ನಮ್ಮ ಮನೆಯವರಿಂದ ಬಂದಿದ್ದು. ನನಗೆ ಅದು ನಮ್ಮ ಮನೆಯವರು 2002 ಚೆಕಪ್ 2002 ಬಂತು, ಮತ್ತೆ ನನಗೂ ಚೆಕಪ್ ಮಾಡಿಸಿದ್ರು. ನನಗೆ ಹೇಳಿಲ್ಲ, ನನಗೆ ಮುಚ್ಚಿಟ್ರು ಒಂದು ವರ್ಷ ಮುಚ್ಚಿಟ್ಟು ನನ್ನ ಜೊತೆಲೇ ಚೆನ್ನಾಗಿ ಇಟ್ಕೊಂಡೇ ನನಗೆ ಗೊತ್ತಿಲ್ಲದಂಗೆ ಇದ್ದರು. ಆಮೇಲೆ ಒಂದ್ಸಲಿ ವಿಶ್ವ ಏಡ್ಸ್ ದಿನಾಚರಣೆ ದಿನವೇ ನನಗೆ ಹೇಳಿದ್ರು ಈ ಥರ ಹಿಂಗೆ ಹಿಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ಆವಾಗ ನನಗೆ ಏನು ಮಾಡಬೇಕಂತ ನಂಗೆ ಗೊತ್ತಾಗಲಿಲ್ಲ. ಮತ್ತು ನಾನು ಆವಾಗ ನನಗೆ ಚಿಕ್ಕ ವಯಸ್ಸು, ನನಗೆ ಆವಾಗ 21 ಇರ್ಬೋದೇನೋ ಅಷ್ಟೇ, 21 ನನಗೆ ಚಿಕ್ಕ ವಯಸ್ಸು. ನನಗೆ ಏನು ಮಾಡಬೇಕಂತಲೂ ಗೊತ್ತಿಲ್ಲ. ನಾವು ಹಳ್ಳಿ ಕಡೆಯಲ್ಲಿ ಬೆಳೆದ ಜನಗಳು, ನಮ್ಗೆ ಅದ್ರ ಬಗ್ಗೆ ಅಷ್ಟೇನು ಗೊತ್ತು ಇರಲಿಲ್ಲ. ಮತ್ತು ಆವಾಗ ಏನು ಪರಿಸ್ಥಿತಿ ಅಂದರೆ ನಮ್ಗೆ ತುಂಬ ಕಷ್ಟವೇ ಇತ್ತು ಆ ಪರಿಸ್ಥಿತಿಯಲ್ಲಿ. ಗಂಡನ ಬಿಟ್ಟು ಹೋಗಿ ತಾಯಿ ಮನೆಯಲ್ಲಿ ಇರೋಂಥ ಪರಿಸ್ಥಿತಿನೂ ನಮಗಿಲ್ಲ. ಆವಾಗ ಗಂಡನ ಜೊತೆಲ್ಲ ಇದ್ದು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತು ನನ್ನ ಮಗಳಿದ್ಲು, ನನಗೆ 1 ಮಗಳಿದ್ಲು ಅವಾಗ. ಅವಳಿಗೂ ಚೆಕಪ್ ಮಾಡಿಸ್ದಾಗ ಅವಳಿಗೇನೂ ಇಲ್ಲ ಅಂತೇಳಿ ಬಂತು. ಸದ್ಯ ಅವಳಾದ್ರೂ ಚೆನ್ನಾಗಿದ್ದಾಳಲ್ಲ ಅಂದ್ಬಿಟ್ಟು ಸಂಸಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮನೆಯವರು ಟ್ಯಾಬ್ಲೆಟ್ ತೊಗೊತಾಯಿದ್ರು, ಟ್ಯಾಬ್ಲೆಟ್ ಬೋರಿಂಗಲ್ಲಿ ಬಂತು ಅಂದರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಟ್ಯಾಬ್ಲೆಟು, ಬೇರೆ ಕಡೆ ತೊಗೊತಾಯಿದ್ರು. ಆಮೇಲೆ ಬೋರಿಂಗಲ್ಲಿ ಬಂತು. ಬೋರಿಂಗಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನನಗೂ CD4 ಚೆಕಪ್ ಮಾಡಿಸಿದ್ರು. ಅವಾಗ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ದಾಗ CD4 ಕಮ್ಮಿ ಆಗಿದೆ, ನೀವು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ಅಂತೇಳಿ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಅಂತ ನೋಡಿದಾಗ ನನಗೆ ಟ್ಯಾಬ್ಲೆಟ್ ಅಂದರೆ ಆಗ್ತಾ ಇರಲಿಲ್ಲ, ನಾನು ಟ್ಯಾಬ್ಲೆಟ್ ನೋಡೋಳೇ ಇಲ್ಲ. ಆಮೇಲೆ ವಿಧಿ ಇಲ್ಲ, ತೊಗೊಳ್ಳೇಬೇಕಾಯಿತು. ಟ್ಯಾಬ್ಲೆಟ್ ತೊಗೊಂಡೆ 2004 ಟ್ಯಾಬ್ಲೆಟ್ ತೊಗೊಂಡೆ, December 4 ಟ್ಯಾಬ್ಲೆಟ್ ತೊಗೊಳ್ತಾ ಬಂದೆ. ನಾನು ಚೆನ್ನಾಗೇ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಒಂದೊಂದ್ಸತಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತೀನಿ, ಮತ್ತು ಇಲ್ಲೇ ಹತ್ರದಲ್ಲಿ ಹೋಗ್ತೀನಿ ಬೇಗ ಏನಾದರೂ ಅಷ್ಟು ಹುಷಾರಿಲ್ಲ ಅಂದರೆ. ಇಲ್ಲ ತುಂಬ ತಡಿತೀನಿ ಅಂದರೆ ಮಾಮೂಲಿ ಬೋರಿಂಗು ಇಲ್ಲ ಕೆ ಸಿ ಜನರಲ್ಲು ಅಲ್ಲೋಗಿ ತೋರಿಸ್ಕೊತೀನಿ. ನನಗೆ ನನ್ನ ಮಗಳು ಓದಿಸೋದೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಈಗ ಕಷ್ಟ ಅಂದರೆ ಅವಳು ಓದ್ತಾ ಓದ್ತಾ ಎಜುಕೇಷನ್ ಫೀಸ್ ಎಲ್ಲ ಜಾಸ್ತಿನೇ ಆಗ್ತಾ ಹೋಗ್ತಾಯಿದ್ದೆ. ನಾನು ಹೋಗೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದ್ರಿಂದ ನಮಗಲ್ಲಿ ನಾವು ಈ ಥರ ಅಂತ ಹೇಳ್ಕೊಳೋಕ್ಕೂ ಆಗಲ್ಲ ಅವ್ರಿಗೆ. ನಮಗೂ ಸ್ವಲ್ಪ ಕೆಲಸದ ಒತ್ತಡವೂ ಇರುತ್ತೆ. ಇಷ್ಟು ಪೀಸ್ ಹೊಲಿದ್ರಿ ಅಂದರೆ ಅಷ್ಟು ಪೀಸ್ನ ಹೊಲ್ದು ಕೊಡಲೇಬೇಕು. ಇಲ್ಲ ಒಂದೊಂದು ಸತಿ ಊಟ ಕೂಡ ಮಾಡಿರಲ್ಲ. ಒಂದೊಂದು ಸತಿ ಊಟ ಇಲ್ದಂಗೆ ನೀರು ಕುಡಿದಂಗೆ ಕೆಲಸ ಮಾಡಿದ ಸಂದರ್ಭನೂ ಇದೆ. ಆದರೆ ಹೋಗ್ಲೇಬೇಕು, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ಓದ್ಸೋಕ್ಕೂ ನನಗೆ ತುಂಬ ಕಷ್ಟನೇ ಆಗ್ತಾಯಿದೆ. ಏಕೆಂದರೆ ನಾವು ಹೋಗ್ತಾ ಹೋಗ್ತಾ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. 22 ನನಗೆ ಬಂದೈತೆ, ನನಗೆ 41. ನನಗೆ ನನಗೂ ಒಳಗಡೆ ಇರೋ ಕೀಟಗಳು ತುಂಬಾ ಇದು ಮಾಡ್ತಾನೆ ಇರ್ತವೆ. ಒಂದೊಂದ್ಸರಿ ನನಗೆ ನೆನಪೇ ಇರೋದಿಲ್ಲ, ನೆನಪಿನ ಶಕ್ತಿನೂ ಇರಲ್ಲ, ಏನು ಎಲ್ಲಿಟ್ಟಿರ್ತೀನಿ ಅನ್ನೋದು ನೆನಪಿರಲ್ಲ ನನಗೆ. ಆ ಮಾತ್ರೆ ತೊಗೊಳೋದ್ರಿಂದ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಇನ್ನೇನು ಎಫೆಕ್ಟ್ ಆದ ಅದು ಅನುಭವಿಸ್ಲೇಬೇಕು. ಈಗಂದು ನನ್ನ ಮಗಳು ವಿದ್ಯಾಭ್ಯಾಸದಲ್ಲಿ ಇನ್ನೂ ಅವಳು ಓದ್ತಾ ಇರೋದ್ರಿಂದ ಅವಳಿಗೆ 6 ಒಂದು ಸೆಮ್ ಅಂದರೆ ಅದು 50,000 ಬಂದೇ ಬರ್ತಾಯಿತ್ತು ನನಗೆ. ಅದು ನನಗೆ 6 50,000 ನನಗೆ ಹೊಂಚಕ್ಕೂ ಆಗ್ತಾಯಿಲ್ಲ. ನಾನು ಮಾಡ್ತಾ ಇರೋದು ಗಾರ್ಮೆಂಟ್ಸಲ್ಲಿ, ನಾನೇ ಹುಷಾರಿಲ್ಲ ಅಂತೇಳಿ ರಜಾ ಹಾಕ್ಕೊಂಡ್ರೂ ನನಗೆ ಸಿಗೋದೆ ಸ್ವಲ್ಪ ಪೇಮೆಂಟು. ಅದರಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನನಗೆ ಮನೆ ಕಡೆಯಲ್ಲೂ ತೊಂದರೆ ಐತೆ, ನಾವು ರೇಷನ್ ತೊಗೋಬೇಕು ಮತ್ತು ಬಾಡಿಗೆ ಅದು ಇದು ಅಂತ ಇದ್ದೇ ಇರುತ್ತೆ ಮನೆಯಲ್ಲೂ. ಈಗ ಅವಳು ಕಾಲೇಜ್ಗೆ ಹೋಗೋ ಹುಡುಗಿ, ಅವಳು 4 ಕೇಳಕ್ಕೆ ಕೇಳ್ತಾಳೆ, ಮಮ್ಮಿ ನಮ್ಗೆ ಅದು ಕೊಡಿಸು ಅಂತ ಕೊಡಿಸ್ಲೇಬೇಕಾಗುತ್ತೆ. ನನಗಂತೂ ಅವಳು ಓದು ಅಂದ್ರೆ ನನಗಾಗ್ಬಿಟ್ರೆ ಸಾಕಾಗೈತೆ. ನನಗೆ ನನ್ನ ಥರ ಇನ್ಯಾರಿಗೂ ಬರೋದು ಬೇಡ ಅಂತಲೂ ಕೇಳ್ಕೊತೀನಿ ನನ್ನ ದೇವ್ರಿಗೆ.
ನನಗೆ ಅದೇ ಈಗ ನನಗೊಂದು ಸಂಸ್ಥೆ ಕಡೆಯಿಂದ ಒಬ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದರು. ಅವ್ರೂ ಹೇಳಿದ್ರು ನಮ್ಮ ಸಂಸ್ಥೆ ಕಡೆಯಿಂದ ಒಂದು 25-30 ಸಾವಿರ ಆದರೂ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ. ಅದನ್ನು ನಾನು ಹೇಳಿದೆ ಅವ್ರಿಗೆ, ನನಗೆ ಅಷ್ಟು ಆದ್ರೂ ಆಗಲ್ಲ ಸರ್, ನನಗೆ ಅವಳು 6 ತಿಂಗಳಿಗೇನೆ 50,000 ಕಟ್ಟಬೇಕು, ಮತ್ತು ಮನೆಯದೆಲ್ಲ ನನಗೆ ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿರೋಂಥ ಅಮೌಂಟ್ ನನಗೆ ಆಗ್ತಾ ಇಲ್ಲ. ಅದು ನನಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನನಗೆ ಸಹಾಯ ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋವಂಥ ನಿಮ್ಮ ಮನಸ್ಥಿತಿ ನನಗೆ ಸಿಕ್ಕಿದೆ, ನನಗಂತೂ ತುಂಬಾ ಒಳ್ಳೆಯದಾಗುತ್ತೆ, ನನಗೂ ಖುಷಿಯಾಗುತ್ತೆ. ಮತ್ತು ನನ್ನ ಜೀವನದಲ್ಲಿ ನಡೆದಿರೋಂಥದ್ದು ಬೇರೆ ಯಾರಿಗೂ ನಡಿಬಾರ್ದು ಅಂತಲೂ ನಾನು ತಿಳ್ಕೊಳ್ತೀನಿ, ದೇವರಲ್ಲೂ ಬೇಡ್ಕೊಳ್ತೀನಿ ನಾನು. ಯಾಕೆಂದರೆ ಅದು ಎಷ್ಟು ಇದು ಅಂದರೆ ನನಗೆ ಗೊತ್ತು, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ, ಇಲ್ಲ 4 ಜನ ಹತ್ರ ಹೋಗಿ ಏ ಬಿಡಪ್ಪ ನನಗೆ ಹಿಂಗೆ ಐತೆ ಮಾತಾಡ್ಬೋದು ಅನ್ನಂಗೂ ಇಲ್ಲ. ನಾವು ಏನಾರು ಹೇಳ್ಕೊಂಡು ಬಂದರೆ ನಮ್ಮನ್ನು ದೂರ ಇಡ್ತಾರೆ. ನನ್ನ ಆ ಪರಿಸ್ಥಿತಿನೂ ನಾನು ಅನುಭವಿಸಿದ್ದೀನಿ. ನನಗೆ ನಾನು ನನಗೆ ಒಂದು HIV ಅನ್ನೋ ಒಂದು ಸೋಂಕು ಬಂದು ನಮ್ಮ ಮನೆಯವರಿಂದ ಬಂದಿದ್ದು ನನಗೆ. ಅದು ನಮ್ಮ ಮನೆಯವರು 2002 ಚೆಕಪ್ 2002 ಬಂತು, ಮತ್ತು ನನಗೂ ಚೆಕಪ್ ಮಾಡಿಸಿದ್ರು, ನನಗೆ ಹೇಳಿಲ್ಲ. ನನಗೆ ಮುಚ್ಚಿಟ್ರು ಒಂದು ವರ್ಷ ಮುಚ್ಚಿಟ್ಟು ನನ್ನ ಜೊತೆಲೇ ಚೆನ್ನಾಗಿ ಇಟ್ಕೊಂಡೇ ನನಗೆ ಗೊತ್ತಿಲ್ಲದಂಗೆ ಇದ್ದರು. ಆಮೇಲೆ ಒಂದ್ಸಲಿ ವಿಶ್ವ ಏಡ್ಸ್ ದಿನಾಚರಣೆ ದಿನವೇ ನನಗೆ ಹೇಳಿದರು ಈ ಥರ ಹಿಂಗೆ ಹಿಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ಆವಾಗ ನನಗೆ ಏನು ಮಾಡಬೇಕಂತ ನಂಗೆ ಗೊತ್ತಾಗಲಿಲ್ಲ. ಮತ್ತು ನಾನು ಆವಾಗ ನನಗೆ ಚಿಕ್ಕ ವಯಸ್ಸು, ನನಗೆ ಆವಾಗ 21 ವರ್ಷ ಇರ್ಬೋದೇನೋ ಅಷ್ಟೇ, 21 ವರ್ಷ ನನಗೆ. ಚಿಕ್ಕ ವಯಸ್ಸು, ನನಗೆ ಏನು ಮಾಡಬೇಕಂತಲೂ ಗೊತ್ತಿಲ್ಲ. ನಾವು ಹಳ್ಳಿ ಕಡೆಯಲ್ಲಿ ಬೆಳೆದ ಜನಗಳು, ನಮ್ಗೆ ಅದ್ರ ಬಗ್ಗೆ ಅಷ್ಟೇನು ಗೊತ್ತು ಇರಲಿಲ್ಲ. ಮತ್ತು ಆವಾಗ ಏನು ಪರಿಸ್ಥಿತಿ ಅಂದರೆ ನಮ್ಗೆ ತುಂಬ ಕಷ್ಟವೇ ಇತ್ತು ಆ ಪರಿಸ್ಥಿತಿಯಲ್ಲಿ. ಗಂಡನ ಬಿಟ್ಟು ಹೋಗಿ ತಾಯಿ ಮನೇಲಿ ಇರೋಂಥ ಪರಿಸ್ಥಿತಿನೂ ನಮಗಿಲ್ಲ. ಆವಾಗ ಗಂಡನ ಜೊತೆಲೆ ಇದ್ದು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತು ನನ್ನ ಮಗಳಿದ್ಲು, ನನಗೆ 1 ವರ್ಷದವಳು ಮಗಳಿದ್ಲು ಅವಾಗ. ಅವಳಿಗೂ ಚೆಕಪ್ ಮಾಡಿಸ್ದಾಗ ಅವಳಿಗೆ ಏನೂ ಇಲ್ಲ ಅಂತೇಳಿ ಬಂತು. ಸದ್ಯ ಅವಳಾದರೂ ಚೆನ್ನಾಗಿದ್ದಾಳಲ್ಲ ಅಂದ್ಬಿಟ್ಟು ಸಂಸಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮನೆಯವರು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರು, ಟ್ಯಾಬ್ಲೆಟ್ ಬೋರಿಂಗಲ್ಲಿ ಬಂತು ಅಂದರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಟ್ಯಾಬ್ಲೆಟು, ಬೇರೆ ಕಡೆ ತೊಗೊತಾ ಇದ್ರು. ಆಮೇಲೆ ಬೋರಿಂಗಲ್ಲಿ ಬಂತು. ಬೋರಿಂಗಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನನಗೂ CD4 ಚೆಕಪ್ ಮಾಡಿಸಿದ್ರು. ಅವಾಗ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ದಾಗ CD4 ಕಮ್ಮಿ ಆಗಿದೆ, ನೀವು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ಅಂತೇಳಿ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಅಂತ ನೋಡಿದಾಗ ನನಗೆ ಟ್ಯಾಬ್ಲೆಟ್ ಅಂದರೆ ಆಗ್ತಾ ಇರಲಿಲ್ಲ, ನಾನು ಟ್ಯಾಬ್ಲೆಟ್ ನಂಬೋಳೇ ಇಲ್ಲ. ಆಮೇಲೆ ವಿಧಿ ಇಲ್ಲ, ತೊಗೊಳ್ಳೇಬೇಕಾಯಿತು. ಟ್ಯಾಬ್ಲೆಟ್ ತೊಗೊಂಡೆ 2004 ಟ್ಯಾಬ್ಲೆಟ್ ತೊಗೊಂಡೆ, December 4 ಟ್ಯಾಬ್ಲೆಟ್ ತೊಗೊಂಡಾ ಬಂದೆ. ನಾನು ಚೆನ್ನಾಗೇ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಒಂದೊಂದ್ಸತಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತೀನಿ, ಮತ್ತು ಇಲ್ಲೇ ಹತ್ರದಲ್ಲಿ ಹೋಗ್ತೀನಿ ಬೇಗ ಏನಾದರೂ ಅಷ್ಟು ಹುಷಾರಿಲ್ಲ ಅಂದರೆ. ಇಲ್ಲ ಅವ್ರಿಗೆ ತುಂಬ ತಡಿತೀನಿ ಅಂದರೆ ಮಾಮೂಲಿ ಬೋರಿಂಗು ಇಲ್ಲ KC ಜನರಲ್ಲು ಅಲ್ಲೋಗಿ ತೋರಿಸ್ಕೊತೀನಿ. ನನಗೆ ನನ್ನ ಮಗಳು ಓದಿಸೋದೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಈಗ ಕಷ್ಟ ಅಂದರೆ ಅವಳು ಓದ್ತಾ ಓದ್ತಾ ಎಜುಕೇಷನ್ ಫೀಸ್ ಎಲ್ಲ ಜಾಸ್ತಿನೇ ಆಗ್ತಾ ಹೋಗ್ತಾಯಿತ್ತೆ. ನಾನು ಹೋಗೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದ್ರಿಂದ ನಮಗಲ್ಲಿ ನಾವು ಈ ಥರ ಅಂತ ಹೇಳ್ಕೊಳೋಕ್ಕೂ ಆಗಲ್ಲ ಅವ್ರಿಗೆ. ನಮಗೂ ಸ್ವಲ್ಪ ಕೆಲಸದ ಒತ್ತಡವೂ ಇರುತ್ತೆ. ಇಷ್ಟು ಪೀಸ್ ಹೊಲಿದ್ರಿ ಅಂದರೆ ಅಷ್ಟು ಪೀಸ್ನ ಹೊಲ್ದು ಕೊಡಲೇಬೇಕು. ಇಲ್ಲ ಒಂದೊಂದು ಸತಿ ಊಟ ಕೂಡ ಮಾಡಿರಲ್ಲ. ಒಂದೊಂದು ಸತಿ ಊಟ ಇಲ್ದಂಗೆ ನೀರು ಕುಡಿದಂಗೆ ಕೆಲಸ ಮಾಡಿದ ಸಂದರ್ಭವೂ ಇದೆ. ಆದರೆ ಹೋಗಲೇಬೇಕು, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ಓದ್ಸೋಕ್ಕೂ ನನಗೆ ತುಂಬ ಕಷ್ಟವೇ ಆಗ್ತಾಯಿದೆ. ಏಕೆಂದರೆ ನಾವು ಹೋಗ್ತಾ ಹೋಗ್ತಾ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. 22 ನನಗೆ ಬಂದೈತೆ, ನನಗೆ 41 ವರ್ಷ. ನನಗೆ ನನಗೂ ಒಳಗಡೆ ಇರೋ ಕೀಟಗಳು ತುಂಬಾ ಇದು ಮಾಡ್ತಾನೆ ಇರ್ತವೆ. ಒಂದೊಂದ್ಸರಿ ನನಗೆ ನೆನಪೇ ಇರೋದಿಲ್ಲ, ನೆನಪಿನ ಶಕ್ತಿನೂ ಇರಲ್ಲ, ಏನು ಎಲ್ಲಿಟ್ಟಿರ್ತೀನಿ ಅನ್ನೋದು ನೆನಪಿರಲ್ಲ ನನಗೆ. ಆ ಮಾತ್ರೆ ತೊಗೊಳೋದ್ರಿಂದ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಇನ್ನೇನು ಎಫೆಕ್ಟ್ ಆದ ಅದು ಅನುಭವಿಸ್ಲೇಬೇಕು. ಈಗ ನನ್ನ ಮಗಳು ವಿದ್ಯಾಭ್ಯಾಸದಲ್ಲಿ ಇನ್ನೂ ಅವಳು ಓದ್ತಾ ಇರೋದ್ರಿಂದ ಅವಳಿಗೆ 6 ತಿಂಗಳಿಗೆ ಒಂದು ಸೆಮ್ ಅಂದರೆ ಅದು 50,000 ಬಂದೇ ಬರ್ತಾಯಿತ್ತು ನನಗೆ. ಅದು ನನಗೆ 6 ತಿಂಗಳಿಗೆ 50,000 ನನಗೆ ಹೊಂಚಕ್ಕೂ ಆಗ್ತಾಯಿಲ್ಲ. ನಾನು ಮಾಡ್ತಾ ಇರೋದು ಗಾರ್ಮೆಂಟ್ಸಲ್ಲಿ, ನಾನೇ ಹುಷಾರಿಲ್ಲ ಅಂತೇಳಿ ರಜಾ ಹಾಕ್ಕೊಂಡ್ರೂ ನನಗೆ ಸಿಗೋದೆ ಸ್ವಲ್ಪ ಪೇಮೆಂಟು. ಅದರಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನನಗೆ ಮನೆ ಕಡೆಯಲ್ಲೂ ತೊಂದರೆ ಐತೆ, ನಾವು ರೇಷನ್ ತೊಗೋಬೇಕು ಮತ್ತು ಬಾಡಿಗೆ ಅದು ಇದು ಅಂತ ಇದ್ದೇ ಇರುತ್ತೆ ಮನೆಯಲ್ಲೂ. ಈಗ ಅವಳು ಕಾಲೇಜ್ಗೆ ಹೋಗೋ ಹುಡುಗಿ, ಅವಳು 4 ಜನದಂತೆ ಕೇಳ್ತಾಳೆ ಮಮ್ಮಿ ನಮಗೆ ಅದು ಕೊಡಿಸು ಅಂತ, ಕೊಡಿಸ್ಲೇಬೇಕಾಗುತ್ತೆ. ನನಗಂತೂ ಅವಳು ಓದು ಅಂದ್ರೆ ನನಗಾಗ್ಬಿಟ್ರೆ ಸಾಕಾಗೈತೆ. ನನಗೆ ನನ್ನ ಥರ ಇನ್ಯಾರಿಗೂ ಬರೋದು ಬೇಡ ಅಂತಲೂ ಕೇಳ್ಕೊತೀನಿ ನನ್ನ ದೇವ್ರಿಗೆ.
ನನಗೆ ಅದೇ ಈಗ ನನಗೊಂದು ಸಂಸ್ಥೆ ಕಡೆಯಿಂದ ಒಬ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದರು. ಅವ್ರೂ ಹೇಳಿದ್ರು ನಮ್ಮ ಸಂಸ್ಥೆ ಕಡೆಯಿಂದ ಒಂದು 25-30 ಸಾವಿರ ಆದರೂ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ. ಅದನ್ನು ನಾನು ಹೇಳಿದೆ ಅವ್ರಿಗೆ, ನನಗೆ ಅಷ್ಟು ಆದ್ರೂ ಆಗಲ್ಲ ಸರ್, ನನಗೆ ಅವಳು 6 ತಿಂಗಳಿಗೇನೆ 50,000 ಕಟ್ಟಬೇಕು, ಮತ್ತು ಮನೆಯದೆಲ್ಲ ಇರು ನನಗೆ ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿರೋಂಥ ಅಮೌಂಟ್ ನನಗೆ ಆಗ್ತಾ ಇಲ್ಲ. ಅದು ನನಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನನಗೆ ಸಹಾಯ ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋವಂಥ ನಿಮ್ಮ ಮನಸ್ಥಿತಿ ನನಗೆ ಸಿಕ್ಕಿದ್ರೆ ನನಗಂತೂ ತುಂಬಾ ಒಳ್ಳೆಯದಾಗುತ್ತೆ, ನನಗೂ ಖುಷಿಯಾಗುತ್ತೆ. ಮತ್ತು ನನ್ನ ಜೀವನದಲ್ಲಿ ನಡೆದಿರೋಂಥದ್ದು ಬೇರೆ ಯಾರಿಗೂ ನಡಿಬಾರ್ದು ಅಂತಲೂ ನಾನು ತಿಳ್ಕೊಳ್ತೀನಿ, ದೇವರಲ್ಲೂ ಬೇಡ್ಕೊಳ್ತೀನಿ ನಾನು. ಯಾಕೆಂದರೆ ಅದು ಎಷ್ಟು ಇದು ಅಂದರೆ ನನಗೂ ಗೊತ್ತು, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ, ಇಲ್ಲ 4 ಜನ ಹತ್ರ ಹೋಗಿ ಏ ಬಿಡಪ್ಪ ನನಗೆ ಹಿಂಗೆ ಐತೆ ಮಾತಾಡಿರೋದು ಅನ್ನಂಗೂ ಇಲ್ಲ. ನಾವು ಏನಾರು ಹೇಳ್ಕೊಂಡು ಬಂದರೆ ನಮ್ಮನ್ನು ದೂರ ಇಡ್ತಾರೆ. ನನ್ನ ಆ ಪರಿಸ್ಥಿತಿನೂ ನಾನು ಅನುಭವಿಸಿದ್ದೀನಿ. ನನಗೆ ನಾನು ನನಗೆ ಒಂದು HIV ಅನ್ನೋ ಒಂದು ಸೋಂಕು ಬಂದು ನಮ್ಮ ಮನೆಯವರಿಂದ ಬಂದಿದ್ದು ನನಗೆ. ಅದು ನಮ್ಮ ಮನೆಯವರು 2002 ಚೆಕಪ್ 2002 ಬಂತು, ಮತ್ತೆ ನನಗೂ ಚೆಕಪ್ ಮಾಡಿಸಿದ್ರು. ನನಗೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಅಂತಿರುತ್ತೆ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ. ಆ CCTV ಅಥವಾ ಕ್ಯಾಮ್ರಾವನ್ನು ಎಲ್ಲಿ ಇನ್ಸ್ಟಾಲ್ ಮಾಡಿದ್ರು, ಯಾವ ರೂಮಲ್ಲಿ ಇನ್ಸ್ಟಾಲ್ ಮಾಡಿದ್ರು, ಅದೇ ರೂಮಲ್ಲಿ ಕೂತ್ಕೊಂಡು ಆ ಮಹಿಳೆ ತನ್ನ ಮೇಲೆ ಆಗಿರುವ ದೌರ್ಜನ್ಯವನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ತನ್ನನ್ನು ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ. 2007 ಅವರ ಪತಿಯಿಂದ ಆ ಮಹಿಳೆ HIV ಪಾಸಿಟಿವ್ ಅನ್ನೋದಕ್ಕೂ ಕೂಡ ನಿಮ್ಮ ಮುಂದೆ ಈಗ ದಾಖಲೆಯನ್ನು ಇಡ್ತೀವಿ, ಕೇಳಿ ನೋಡಿ. ಆ HIV ಪಾಸಿಟಿವ್ ಸಾಮಾನ್ಯವಾಗಿ ರಾಜ್ಯದ HIV ಪೇಷಂಟ್ಸ್ಗಳೆಲ್ಲರಿಗೂ ಕೂಡ ಒಂದು ಬುಕ್ಲೆಟ್ ಕೊಡ್ತಾರೆ, ಪೇಷಂಟ್ಸ್ ಬುಕ್ಲೆಟ್ ಅಂತ. ಸರ್ಕಾರವೇ ಅವರಿಗೆ ಟ್ರೀಟ್ಮೆಂಟ್ ಕೊಡುತ್ತೆ, ಸರ್ಕಾರವೇ ಅವರಿಗೆ ಮಾತ್ರೆ ಕೊಡುತ್ತೆ. ಅದೆಲ್ಲಿವರೆಗೆ ಅಂತಂದರೆ ಆನ್ ಟೈಮ್ ಮಾತ್ರೆಯನ್ನು ನುಂಗಬೇಕು, ಅಲ್ಲಿವರೆಗೆ ಒಂದಿಷ್ಟು ರೂಲ್ಸ್ಗಳಿರುತ್ತೆ. ಆ ಮಾತ್ರೆಗಳ ವಿಚಾರದಲ್ಲಿ ಅವರನ್ನು ನಿಗಾ ವಹಿಸುವ ಒಂದು ತಂಡ, ಒಂದು ವೈದ್ಯರ ತಂಡವೇ ಇರುತ್ತೆ, ಅವರು ಕೊಟ್ಟಿರುವ ಬುಕ್ಲೆಟ್ ಅದನ್ನು ಕನ್ಫರ್ಮ್ ಮಾಡ್ತಿದೆ ಆ ಮಹಿಳೆ HIV ಪೀಡಿತೆ ಹೌದು ಅಂತ. ಇದನ್ನು ಇದಕ್ಕೋಸ್ಕರನೇ ನಾವು ಹುಡುಕಾಟ ನಡೆಸಿದ್ವಿ, ಇದಕ್ಕೋಸ್ಕರನೇ ಡಿಗ್ ಮಾಡಿದ್ವಿ, ಆ ಮಹಿಳೆಯನ್ನು ಮೊದಲಿಗೆ ತಂದ್ವಿ, ಆ ಮಹಿಳೆಯನ್ನು ಹುಡುಕಿದ್ವಿ, ಆ ಮಹಿಳೆಯ ಬಾಯಲ್ಲಿ ಸತ್ಯವನ್ನು ಹೇಳಿಸಿದ್ವಿ. ಅದಾದ ಮೇಲೆ ಆಕೆಯ ಬುಕ್ಲೆಟ್, ಪೇಷಂಟ್ ಬುಕ್ಲೆಟ್ ಅನ್ನು ನೋಡಿದಾಗ ಆಕೆ HIV ಪೇಷಂಟ್ ಅನ್ನೋದು ದೃಢ ಆಯಿತು. ಆಕೆ HIV ಪೇಷಂಟ್ ಅನ್ನೋದು ದೃಢ, ಆ ರಾಸಲೀಲೆ ನಡೆದಿರೋದು ಅದೇ ರೂಮಲ್ಲಿ ಅನ್ನೋದು ದೃಢ, ಅಲ್ಲೇ ಕ್ಯಾಮ್ರಾ ಹಾಕ್ಸಿದ್ದು ಅನ್ನೋದು ದೃಢ, ಆ ಕ್ಯಾಮ್ರಾ ಹಾಕ್ಸಿದ್ದು ಯಾರು ಅನ್ನೋದಕ್ಕೂ ಕೂಡ ಅಲ್ಲಿ ಕ್ಯಾಮ್ರಾ ಫಿಟ್ ಮಾಡಿದಂಥ ಮಹಿಳೆಯರೇ ಹೇಳಿದ್ದಾರೆ ಯಾರು ಹಾಕ್ಸೋದು ಕೇಳಿದ್ರು, ಯಾರ್ಯಾರು ಹೋಗಿ ಹಾಕಿದ್ರು ಅಂಥೇಳಿ. ಸರ್ವ ಪ್ರೂಫ್ಗಳ ಜೊತೆಗೆ ಮುನಿರತ್ನ ಅವರ ಕಹಾನಿಯನ್ನು, ಈ ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ಮಹಿಳೆಯ ಬಾಯಿಂದ ಸತ್ಯವನ್ನು ನೀವೆಲ್ಲ ಕೇಳಿದ್ದೀರಿ. ಮುನಿರತ್ನ ಅನ್ನೋ ಶಾಸಕ ಹೇಗೆ ಅಧಿಕಾರಕ್ಕೆ ಬಂದ, ಹೇಗೆ ಈ ಅಧಿಕಾರದ ಕುರ್ಚಿಯಲ್ಲಿ ಕೂತಿದ್ದಾನೆ, ಹೇಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೋತಿದ್ದಾನೆ, ಹೇಗೆ ದುರ್ಬಳಕೆ ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಸಾಕ್ಷ್ಯವನ್ನು ನಿಮ್ಮ ಪವರ್ TV ನಿಮ್ಮ ಮುಂದೆ ಬಟಾ ಬಯಲು ಮಾಡಿದೆ.